ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಹೊಟ್ಟೆ ಒರಿ ಜನಗಳ ಮಧ್ಯೆ ಯಾವ ಥರ ಬಾಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಒಳ್ಳೆ ಮೋಟಿವೇಶನ್ ಆದಂತಹ ಒಂದು ವಿಷಯ ಬಂದು ನಿಮ್ಗೆ ಹೇಳ್ತೀನಿ. ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಹಾಂ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಫ್ರೆಂಡ್ಸ್, ಈಗ ನಾನು ಯಾಕೆ ಈ ಥರ ಇದ್ದೀನಿ ಅಂದರೆ ನನಗೆ ತುಂಬ ಡಿಪ್ರೆಷನ್ನು. ಎಷ್ಟು ಡಿಪ್ರೆಷನ್ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಜನರ ಒಂದು ಕೆಟ್ಟ ದೃಷ್ಟಿ ಅನ್ನೋದಿಂದ ಅಲ್ವಾ, ಒಬ್ಬೊಬ್ಬ ಏನು ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಫ್ರೆಂಡ್ಸ್, ನಾವು ಚೆನ್ನಾಗಿ ಜೀವನದಲ್ಲಿ ಕಷ್ಟಪಟ್ಟು ಪಾಡುಪಟ್ಟು ಮೇಲೆ ಬಂದಿರ್ತೀವಿ, ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಹಂಗೆ ಏನು ಕತ್ತರ ಹೊಟ್ಟೆ ಉರಿತಾರೆ ಅಂತಲೇ ಗೊತ್ತಿಲ್ಲ. ನಮ್ಮನ್ನು ನೋಡಿ ಅವರು ಒಂದು ಮೋಟಿವೇಟೆಡ್ ಆಗಿ ಜೀವನದಲ್ಲಿ ಬೆಳೆಯೋಣ ಅನ್ನೋದಿಲ್ಲ. ತುಂಬ ಹೊಟ್ಟೆ ಉರಿ. ನನ್ನಂತೂ ಈ ನಡುವೆ ನಮ್ಮ ರಿಲೇಷನ್ಗಳೇ ನನಗೆ ಸರಿ ಇಲ್ಲ ಫ್ರೆಂಡ್ಸ್. ಔಟ್ಸೈಡ್ ಜನಗಳನ್ನ ಬಿಡಿ, ರಿಲೇಷನ್ಗಳೇ ಸರಿ ಇಲ್ಲ. ಅವರೇ ಹೊಟ್ಟೆ ಉರ್ಕೊಳ್ತಾರೆ ಅಂದರೆ ಹೊಟ್ಟೆ ಉರ್ಕೊಳ್ತಾರೆ ಅಷ್ಟಿಷ್ಟಲ್ಲ, ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಯಾರ್ದು 1 ರೂಪಾಯಿ ನಾನು ತಿಂದಿಲ್ಲ, ಯಾರು ಯಾರ ಹತ್ರನೂ 1 ರೂಪಾಯಿ ಸಾಲ ಅಂತ ನಾನು ಒಡ್ದವಳಲ್ಲ. ಆದ್ರೂ ನಾನು ನೋಡಿ ತುಂಬಾ ಹೊಟ್ಟೆ ಉರ್ಕೋತಾರೆ. ಆದ್ರೂ ಎಲ್ಲವನ್ನು ಮೀರಿ ಬರೋದೇ ಒಂದು ಜೀವನದ ಒಂದು ದೃಢ ನಿರ್ಧಾರದ ಹಾದಿ ಅಂತ ನನಗೆ ಚೆನ್ನಾಗೇ ಗೊತ್ತು. ಯಾರು ಎಷ್ಟೇ ಹೊಟ್ಟೆ ಉರ್ಕೊಂಡ್ರು, ಎಷ್ಟೇ ಏನೇ ಮಾಡ್ಕೊಂಡ್ರೂ ಅದು ಅವ್ರಿಗೆ ಹೊರತು ನನಗಂತೂ ಬರೋದಿಲ್ಲ. ನಾವು ನಮ್ಮ ಒಂದು ಬೆಳವಣಿಗೆ ನೋಡಿ ತುಂಬ ಜನ ಹೊಟ್ಟೆ ಉರಿಪರೋದು ಸಹಜ. ಅದು ಸ್ವಂತದಲ್ಲೇ ಆಗಲಿ, ಸಂಬಂಧಿಕರು ಮಾತ್ರ ಅಲ್ಲ, ರಕ್ತ ಸಂಬಂಧಗಳೇ ಆಗಲಿ, ಅವರೇ ನಮಗೆ ಕೇಡನ್ನು ಬಯಸ್ತಾರೆ. ಇಂಥವ್ರನ್ನ ಆದಷ್ಟು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದೇ ಹೊರತು ನೇರಕ್ಕೆ ನೇರು ನಿಂತ್ಕೊಂಡು ನೀನಾ ನಾನಾ ಅಂದರೆ ತಪ್ಪಲ್ಲ, ನಮ್ಮ ಮೇಲೆ ಹಾಕ್ಬಿಟ್ಟು ಅವ್ರು ಚಾಚಾಗ್ಬಿಡ್ತಾರೆ. ಅದಕ್ಕೆ ನಾವು ಆದಷ್ಟು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೋಬಾರ್ದು. ನಾವು ನಮಗಾಗಿ ಬದುಕಬೇಕು, ನಮ್ಮ ಕುಟುಂಬಕ್ಕಾಗಿ ನಾವು ಬದುಕಬೇಕು. ಅದು ಒಳ್ಳೆಯವರೇ ಆಗಲಿ, ಬೇರೆಯವರೇ ಔಟ್ಸೈಡ್ ಜನಗಳೇ ಆಗಲಿ, ನಮ್ಮ ಹಿತವನ್ನು ಬಯಸೋರಿಗೆ ನಾವು ಅವ್ರ ಜೊತೆ ಸೇರಿ ಅವ್ರಿಗೂ ಹಿತವನ್ನು ಬಯಸೋಣ. ನಮಗೆ ಕೆಟ್ಟದನ್ನು ಬಯಸೋರಿಗೆ ನಾವು ಕೆಟ್ಟದ್ದು ಬಯಸೋದು ಬೇಡ. ಅವರಿಗೆ ಹಿತವನ್ನೇ ಬಯಸಿ ಅವ್ರು ಆದಷ್ಟು ಅವರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದೇ ತುಂಬ ಒಳ್ಳೆಯದು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನನ್ನ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ಯಾವ ಥರ ಇದ್ದಾರೆ ಅಂದರೆ ಅದು ಹೇಳ್ಕೊಳ್ಳೋಕೆ ಕೂಡ ನನಗೆ ಅಸಹ್ಯ ಆಗ್ತಾಯಿದೆ. ಅಷ್ಟೊಂದು ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ನನ್ನ ಮೇಲೆ. ನನಗಂತೂ ಫುಲ್ ಡಿಪ್ರೆಷನ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ. ಆದ್ರೇನು, ಐ ಡೋಂಟ್ ಕೇರ್. ನಾನು ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟು ಕಷ್ಟಪಟ್ಟು ಮೇಲೆ ಬಂದವಳಿಗೆ ಇದೆಲ್ಲ ನಾನು ನಡೆದು ಹೋಗ್ತಕ್ಕಂಥ ಹಾದಿಯಲ್ಲಿ ಬರ್ತಕ್ಕಂತಹ ಮುಳ್ಳು, ಕಲ್ಲು ಮುಳ್ಳು ಅಂತಾರಲ್ಲ ಅದೇ, ಅದನ್ನೆಲ್ಲ ಕಿತ್ತು ಬಿಸಾಕಿ ಅವ್ರ ಮುಂದೆ ನಾನು ಇನ್ನೂ ಚೆನ್ನಾಗಿ ಬೆಳೆದು ಅವ್ರನ್ನ ಇನ್ನೂ ನಾನು ಏನು ಮಾಡಬೇಕು, ಇನ್ನೂ ಎಷ್ಟು ಅಸೂಯೆ ಪಡ್ತಾರೋ ಪಡಲಿ, ಎಷ್ಟು ಹೊಟ್ಟೆ ಉರಿ ಪಡ್ತಾರೋ ಪಡಲಿ, ಇನ್ನೂ ಎಷ್ಟು ನನ್ನ ಮೇಲೆ ಏನು ಹೇಳೋದು ಅಂದರೆ ಇಲ್ಲದ ಸಲ್ಲದ ದೂರುಗಳನ್ನು ಒರೆಸ್ತಾರೋ ಒರೆಸ್ಕೊಳ್ಳಿ. ಬಟ್ ನಾನು ಏನು ಅಂತ ನನಗೆ ಗೊತ್ತು, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಗೊತ್ತು, ಆದರೆ ಅವ್ರಿಗೂ ಗೊತ್ತು. ನನ್ನ ಮೇಲೆ ತಪ್ಪು ಹೊರಿಸ್ತಕ್ಕಂಥವ್ರಿಗೆ ನಾನು ಏನು ಅಂತ ಚೆನ್ನಾಗಿ ಗೊತ್ತು. ಅವ್ರಿಗೆ ಎಷ್ಟು ಒಳ್ಳೇದು ಮಾಡಿದ್ದೀನಿ ಅಂತಲೂ ಗೊತ್ತು. ನಾನಿಲ್ಲ ಅಂದರೆ ಅವ್ರ ಜೀವನದಲ್ಲಿ ಮುಂದೆ ಬರೋಕ್ಕೆ ಆಗ್ತಾಯಿರಲಿಲ್ಲ, ಯಾವಾಗೂ ಮಣ್ಣು ಪಾಲಾಗ್ಬಿಡ್ತಾಯಿದ್ರು, ಅದು ಅವ್ರಿಗೂ ಗೊತ್ತು. ಬಟ್ ಆದ್ರೂ ನನ್ನ ಮೇಲೆ ತಪ್ಪು ಹೊರಿಸ್ತಾರೆ, ನನ್ನನ್ನು ಒಂದು ಕೆಟ್ಟ ಒಂಥರ ಹಿಂಗೆ ಹೇಳೋದು ಅಂದರೆ ಅವ್ರು ಚೆನ್ನಾಗಿ ಗೊತ್ತು ನಾನು ಒಳ್ಳೆಯವಳು ಅಂತ. ಆದ್ರೂ ಅದನ್ನು ಅವ್ರ ಆತ್ಮ ಅವ್ರ ಮನಸ್ಸಾಕ್ಷಿಗೆ ಅದು ಗೊತ್ತಿದ್ರು ಅದನ್ನು ಮರೆಸ್ಬಿಟ್ಟು ನನ್ನ ಬೇಕು ಅಂತಲೇ ಮಾತಾಡ್ತಾರೆ. ಫ್ರೆಂಡ್ಸ್, ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಹೇಳಿ, ಅದು ಯಾವುದನ್ನು ನಾನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ರಕ್ತ ಸಂಬಂಧಗಳೇ ನನಗೆ ಸರಿ ಇಲ್ಲ, ಯಾಕಂದರೆ ನನ್ನ ಬೆಳವಣಿಗೆ ನೋಡಿ ಅವ್ರಿಗೆ ಅಷ್ಟೊಂದು ಹೊಟ್ಟೆ ಉರಿ. ಬಟ್ ಐ ಡೋಂಟ್ ಕೇರ್, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ದಾರಿಯಲ್ಲಿ ನಾನು ಹೋಗ್ತಾ ಇರ್ತೀನಿ, ಇನ್ಮೇಲೆ ನನಗಾಗಿ ಬಾಳಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸಾಕು, ಸ್ವಂತ ಬಂತ ನನ್ನವರು ತನ್ನವರು ಅಂದ್ಕೊಂಡು ನಾನು ತುಂಬಾ ಆಸೆ ಪಟ್ಟೆ. ಬಟ್ ಅವರೆಲ್ಲ ಸರಿ ಇಲ್ಲ ಅಂತ ದೇವ್ರು ನನಗೀಗ ತೋರಿಸ್ಕೊಟ್ಬಿಟ್ರು. ಇನ್ಮೇಲೆ ನನ್ನ ದಾರಿಯಲ್ಲಿ ನಾನು ನಡೀತೀನಿ, ಇನ್ನೂ ಹೆಚ್ಚಾಗಿ ಬೆಳೀತೀನಿ, ಅವ್ರ ಮುಂದೆ ಇನ್ನೂ ಹೆಚ್ಚಾಗಿ ನಾನು ಸಾಧಿಸ್ತೀನಿ. ಆಗ ಅವ್ರಿಗೆ ಅದು ಅವ್ರಿಗೆ ಅವ್ರ ಮನದಟ್ಟಾಗ್ತದೆ. ನನಗಂತೂ ಫುಲ್ ಮನ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ಈಗೂ ಇರ್ತಾ ನಾನು ಮನಿ ಸೇವಿಂಗ್ ಟಿಪ್ಸ್ ಚಾಲೆಂಜಲ್ಲಿ ಒಂದೊಂದಾಗಿ ನಿಮ್ಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟು ಮುಂದಕ್ಕೆ ಬಂದವಳು ಮೇಲಕ್ಕೆ ಬಂದವಳು ಅಂತ. ಅದನ್ನು ನೋಡಿ ರಕ್ತ ಸಂಬಂಧಗಳಲ್ಲೇ ಹೊಟ್ಟೆ ಉರಿ ಪಡಬೇಕಾದ್ರೆ ಇನ್ನು ಈಚೆ ಜನ ಎಷ್ಟೋ ಪರವಾಗಿಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಈಚೆ ಜನಗಳೇ ನನ್ನ ಹಿತವನ್ನು ಬಯಸ್ತಾರೆ ಹೊರತು ಸ್ವಂತ ಬಂತಗಳೇ ಸರಿ ಇಲ್ಲ ನನಗೆ. ಇನ್ನೂ ಅವ್ರು 1 ರೂಪಾಯಿನ ನನಗೆ ಕೊಟ್ಬಿಟ್ಟಿದ್ರೆ ಇನ್ನೂ ಅವ್ರು ಹಿಡಿಯೋಕ್ಕಾಗ್ತಾಯಿಲ್ಲ. ಏನು ಇಲ್ದಿರೇ ನಾನು ಅಷ್ಟೊಂದು ಒಂಥರ ಮಾತಾಡ್ತಾರೆ, ಅವ್ರ ಮಾತಿನ ದಾಟಿಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಹಾದಿಯಲ್ಲಿ ನಾನು ನಡೀತಾ ಇರ್ತೀನಿ. ನನ್ನ ಜೀವನದ ಮನಿ ಸೇವಿಂಗ್ ಟಿಪ್ಸ್ ಬಂದು ನಾನು ಫಾಲೋ ಮಾಡ್ತಾ ಇರ್ತೀನಿ, ಇನ್ನೂ ಮೇಲಕ್ಕೆ ಎತ್ತರ ಬೆಳೀತಾ ಇರ್ತೀನಿ. ಅವ್ರಿಗೆ ಒಂದಿಲ್ಲ ಒಂದು ದಿವಸ ಬಂದು ನನ್ನಂಗೆ ಅವ್ರು ಆಗಬೇಕು ಅಂದರೆ ಅನ್ನೋ ಥಾಟ್ ಬರುತ್ತೆ.
ಆಗ ಜೀವನ ತುಂಬ ತುಂಬ ದೂರ ಆಗಿಬಿಟ್ಟಿರುತ್ತೆ. ನನ್ನ ಮನಸ್ಸಿಂದ ಕೂಡ ಅವರು ತುಂಬ ದೂರನೇ ಆಗಿಬಿಟ್ಟಿರ್ತಾರೆ. ಈಗ ಒಂದು ಸರಿ ನಾನು ಡಿಸೈಡ್ ಒಬ್ಬನ ಕಿತ್ತಾಕಬೇಕು ಅಂತ ಮನಸ್ಸಿಂದ ನಾನು ಡಿಸೈಡ್ ಮಾಡಿಬಿಟ್ರೆ ಮುಗ್ದೋಯ್ತು, ನಾನು ಕಿತ್ತು ಬಿಸಾಕೋದೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ. ಅವ್ರು ಯಾರೇ ಆಗಿರಲಿ, ನಾವು ಇನ್ನೂ ಅವ್ರಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.